ಎಲ್ಲರಿಗೂ ಇಲ್ಲಿ ಇರುತ್ತೆ ಆದರೂ ಒಂದು ಆತ್ಮೀಯವಾಗಿ ಅಂತವಾಗಿ ಎರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಒಬ್ಬ ಕವಿಯಾಗಿ ಗುರುತಿಸಿಕೊಂಡಿದ್ದಾರೆ ಒಬ್ಬ ಲೇಖಕಿಯಾಗಿ ಗುರುತಿಸಿಕೊಂಡಿದ್ದಾರೆ ಸದ್ಯದ ವಿದ್ಯಮಾನಗಳನ್ನು ಬಹಳ ದಿಟ್ಟವಾಗಿ ಬಹಳ ಆಪ್ತವಾಗಿ ಪ್ರಜಾವಾಣಿ ಅಂಕಣದಲ್ಲಿ ಬರೀತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ಒಕ್ಕೂಟದ ಒಂದು ಆಪ್ತ ಸದಸ್ಯೆಯೂ ಆಗಿದ್ದಾರೆ ದೌರ್ಜನ್ಯ ವಿರೋಧಿ ಒಕ್ಕೂಟದ ಆಪ್ತ ಸದಸ್ಯೆಯೂ ಆಗಿದ್ದಾರೆ ಸೊ ಇವರ ಮಾತುಗಳನ್ನು ಕೇಳಲಿಕ್ಕೆ ಎಲ್ಲರೂ ಕಾಯ್ತಾ ಇರ್ತೀರಿ ಅಂತ ಗೊತ್ತು ಅನೇಕ ಜನರು ನೆನೆಯಿಂದ ನೋಡ್ತಾ ಇದ್ದೇನೆ ಪ್ರಜಾವಾಣಿ ಅಂಕಣದ ಕುರಿತು ಅವರಿಗೊಂದು ಅವ್ರ ಹತ್ರ ಬಂದು ಮಾತಾಡೋದನ್ನು ನೋಡ್ತಾ ಇದ್ದೇನೆ ಸೊ ಆ ಒಂದು ನಿರೀಕ್ಷೆ ಕೂಡ ಎಲ್ಲರಲ್ಲೂ ಇರುತ್ತೆ ಪ್ರೀತಿಯಿಂದ ಅವರನ್ನ ಮಾತಿಗೆ ಸ್ವಾಗತಿಸ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಇದುವರೆಗೂ ಕವಿತೆಗಳನ್ನು ಓದಿದ ಎಲ್ಲ ಕವಿಗಳಿಗೆ ಅಭಿನಂದನೆಗಳು ಧನ್ಯವಾದಗಳು ಕೆಲವು ಕವಿಗಳು ಬಂದಿಲ್ಲ ಸುಕೀರ್ತ ಅವರು ಅವರ ಆಶಯದ ಮಾತುಗಳ ಮೂಲಕ ಬಹಳ ಒಂಥರ ಅದ್ಭುತವಾಗಿ ಈ ಕವಿಗೋಷ್ಠಿ ಅನ್ನೋದು ಆರಂಭ ಆಗಿದೆ ಊರು ಕೇರಿಯ ಅನುಭವವನ್ನು ಹೇಳ್ತಾನೆ ಆ ಒಂದು ನುಡಿಗಟ್ಟನ್ನೇ ತನ್ನ ಕವಿತೆಯಲ್ಲೂ ಕೂಡ ಅದು ಮರು ಚಿಂತನೆ ಮಾಡುವ ಹಾಗೆ ಪ್ರೇರೇಪಿಸುವ ಆ ತಾತ್ವಿಕತೆಯು ಆ ಕವಿತೆಯೊಳಗೆ ಕವಿತೆಯಾಗಿಯೇ ಹೊರಹೊಮ್ಮುವ ಅವರ ಕವಿತೆಗಳನ್ನು ಕೂಡ ನಾವು ಕೇಳಿಸ್ಕೊಂಡ್ವಿ ಕವಿತೆ ಕೇಳಿಸ್ಕೊಂಡಿದ್ದಷ್ಟೇ ಅಲ್ಲ ನಾನು ಅಲ್ಲಿ ಕೂತು ಯೋಚನೆ ಮಾಡ್ತಾ ಇದ್ದೆ ಕವಿತೆ ಓದುವ ಕ್ರಮವನ್ನು ನಾವು ಗಮನಿಸಬೇಕಾಗುತ್ತೆ ಸ್ವಲ್ಪ ನಾವು ಕನ್ನಡ ಕವಿಗಳು ಒಂದೇ ದಾಟಿಯಲ್ಲಿ ಓದ್ತೀವೇನೋ ಅಂತ ನನಗೆ ಇವತ್ತಲ್ಲ ಅಂತೆ ನನಗೆ ಯಾವಾಗಲೂ ಅನಿಸುತ್ತೆ ನಾವು ಆ ಓದುವ ದಾಟಿಯನ್ನು ಸ್ವಲ್ಪ ಮುರಿಬೇಕೇನೋ ಅಂತಲೂ ಅನಿಸುತ್ತೆ ಈ ಕಾವ್ಯ ಅಥವಾ ಕವಿತೆ ಸುಧಾ ಹೇಳಿದ್ರು ಇಷ್ಟೊಂದು ಜನ ಕವಿಗೋಷ್ಠಿಯಲ್ಲಿ ಇರೋದು ಇಲ್ಲೇ ಸರಿ ಅಂತ ನಮ್ಗೆ ಗೊತ್ತಿದೆ ಎಷ್ಟೋ ಸಲ ಕವಿಗೋಷ್ಠಿಗೆ ತುಂಬಾ ಜನರನ್ನು ಕರೀತಾರೆ ಕವಿಗಳನ್ನ ಯಾಕೆ ಅಂದ್ರೆ ಆಡಿಯನ್ಸ್ ಇಲ್ಲ ಅಂದ್ರೆ ಅವರೇ ಆಡಿಯನ್ಸ್ ಅವರೇ ಕವಿತೆ ಓದ್ತಾರೆ ಅವರೇ ಕೇಳಿಸ್ಕೊಡ್ತಾರೆ ಆದ್ರೆ ಅದಕ್ಕೆ ಕವಿಗೋಷ್ಠಿ ನೀಡೋ ಸಮಯನೂ ಒಂದು ಕಾರಣ ಇರುತ್ತೆ ಕೊನೆಯಲ್ಲಿ ಇರ್ತಾರೆ ಸಾಧಾರಣವಾಗಿ ನಿನ್ನೆ ರಾತ್ರಿ ಇತ್ತಲ್ಲ ಹಾಗೆ ಆದ್ರೆ ಇವತ್ತು ಮಧ್ಯದಲ್ಲಿ ಇಟ್ಬಿಟ್ಟಿದ್ದಾರೆ ಮತ್ತು ಆ ಕವಿಗೋಷ್ಠಿಯ ಆಯೋಜನೆಯಲ್ಲಿ ಒಂದು ಭಿನ್ನತೆಯನ್ನು ತಂದಾಗ್ಲೂ ಕವಿತೆ ಇಷ್ಟಪಡ್ತಾರೆ ಅದರಲ್ಲಿ ನನಗೇನು ಸಂಶಯ ಇಲ್ಲ ನಾನು ಗಮನಿಸಿದಂಗೆ ಕವಿತೆ ಅಂದ ಕೂಡಲೇ ಯಾರೋ ಆ ಬಸ್ಸಲ್ಲಿ ಓಡಾಡ್ತಿದ್ದೆ ನಾನು ತುಂಬ ವರ್ಷ ಅವಾಗ ಏನಾದ್ರು ಕವಿತೆ ಅಂದ ಕೂಡಲೇ ಕೆಲವು ಹುಡುಗರು ಈಗ ಕಣ್ಣಾಡಿಸ್ತಾರೆ ಅಂದರೆ ಅವರು ಈ ಕವಿತೆ ಬರೆಯೋರಲ್ಲ ಏನಲ್ಲ ಕವಿತೆನಾ ಅಂತ ಒಂದು ಕಿವಿ ಚುರುಕಾಗುತ್ತೆ ಅದು ನಮ್ಮೊಳಗೆಲ್ಲೋ ಇರುತ್ತೆ ಎಲ್ಲ ಮನುಷ್ಯರೊಳಗಿರೋ ಒಂದು ಹಾಡಾಗಿರ್ಬೋದು ಇದು ನಮ್ಮ ಭಾರತೀಯ ಮನಸ್ಸನ್ನು ಕಾಡಿದ ಒಂದು ಪರಿ ಇದೆಯಲ್ಲ ಇದು ನನಗೆ ತುಂಬ ಅನನ್ಯವಾದ್ದು ಅಂತ ಅನ್ಸುತ್ತೆ ಇದು ಕಾಡುತ್ತೆ ನನಗೆ ಯಾಕೆ ಅಂತಂದರೆ ನಮ್ಮ ಕಾವ್ಯ ಇತಿಹಾಸದಲ್ಲಿ ಕಾವ್ಯ ಅಂದರೆ ಏನು ಅಂತ ಕಾವ್ಯ ಮೀಮಾಂಸೆ ಸಂಸ್ಕೃತ ಭಾಷೆಯಲ್ಲಿ ಸಾವಿರಾರು ವರ್ಷ ಚರ್ಚೆ ಮಾಡಿತ್ತಲ್ಲ ಆ ಉತ್ಸಾಹಕ್ಕೆ ಆಶ್ಚರ್ಯ ಸಾವಿರ ವರ್ಷ ಚರ್ಚೆ ಮಾಡಿದ್ರಲ್ಲ ಅದನ್ನು ಒಪ್ಪುವುದು ಬಿಡುವುದು ಪ್ರಸ್ತುತನೋ ಅಲ್ಲವೋ ಅನ್ನೋದು ಆಮೇಲೆ ವಿಷಯ ಆದರೆ ಇಷ್ಟು ವರ್ಷ ಒಂದು ಕಾವ್ಯ ಅಂದರೆ ಏನು ಅನ್ನೋದನ್ನೇ ಹಾಗಲ್ಲ ಹೀಗಲ್ಲ ಹೀಗಲ್ಲ ಅಂತ ಚರ್ಚೆ ಮಾಡುತ್ತಲ್ಲ ಇದು ಉತ್ಸಾಹ ಇಲ್ಲದೆ ಆಗುವಂಥದ್ದಲ್ಲ ಆದರೆ ತಮಾಷೆ ಅಂದರೆ ಇವರು ಆ ಚರ್ಚೆ ಏನಲ್ಲಿ ಕಾವ್ಯ ಅಂದಾಗ ಅದು ನಾಟಕನೂ ಆಗಿರುತ್ತೆ ಸಾಹಿತ್ಯದ ಇತರ ಪ್ರಕಾರಗಳು ಆಗಿರ್ತವೆ ಈ ಚರ್ಚೆಯನ್ನ ಅವ್ರು ಮಾಡಿದ್ದೆಲ್ಲ ಬರೀ ಆಸ್ಥಾನದಲ್ಲಿ ರಚನೆಯಾದ ಪಾಂಡಿತ್ಯಕ್ಕೆ ತಳಕು ಹಾಕೊಂಡಂತಹ ಸಾಹಿತ್ಯ ಅವರು ನಿರಂತರ ಜನ ಸಾಹಿತ್ಯವನ್ನು ನಿರ್ಲಕ್ಷ್ಯ ಮಾಡಿದಾಗಲೂ ಕೂಡ ಕೊನೆಗೂ ಅನಿವಾರ್ಯವಾಗಿ ಅವರು
ಒಂದು ಪದದಲ್ಲಿ ಜನಸಾಹಿತ್ಯವನ್ನು ಹೇಳಲೇಬೇಕಾದ ಒತ್ತಡಕ್ಕೆ ತಿಳಿದುಕೊಳ್ತಾರೆ ಅದು ಸ್ವಭಾವೋಕ್ತಿ ಅಂತ ಅವರು ರಸ ಧ್ವನಿ ರೀತಿ ಗೀತಿ ಮಾರ್ಗ ಎಲ್ಲ ಹೇಳಿದ್ರು ಆದರೆ ಕೊನೆಗೆ ಅವರು ಹೇಳಲೇಬೇಕಾಗುತ್ತೆ ಇದನ್ನೂ ನಿರ್ಲಕ್ಷ್ಯ ಮಾಡಕ್ಕೆ ಅವರಿಗೆ ಆಗೋದಿಲ್ಲ ಅದು ಜನಸಾಹಿತ್ಯದ ಶಕ್ತಿ ಇಲ್ಲಿ ನಡೀತಾ ಇರೋದು ಜನಸಾಹಿತ್ಯದ ಮೇಳ ಯಾಕೆ ಅಂತಂದ್ರೆ ಜನಸಾಹಿತ್ಯದ ಅನುಭವ ಮತ್ತು ಅದು ಲೋಕಾನುಭವವನ್ನು ಕಟ್ಟಿಕೊಡುವ ಕ್ರಮ ಇದೆಯಲ್ಲ ಅದು ಸಂಸ್ಕೃತ ಮೀಮಾಂಸೆ ಹೇಳುವ ಆನಂದದ ಅನುಭವವನ್ನು ಈ ಜನಸಾಹಿತ್ಯ ಇನ್ನೊಂದು ಭಾಷೆಯಲ್ಲಿ ಹೇಳುತ್ತೆ ನಾವು ಅದನ್ನು ಗಮನಿಸಿರಲಿಲ್ಲ ಅಷ್ಟೇ ಬಹಳ ಸರಳವಾಗಿ ಹೇಳುತ್ತೆ ಬದುಕಿನ ಚಲುವಿನ ಸತ್ವದಲ್ಲಿ ಕಂಡುಕೊಳ್ಳಿ ಅಂತ ಅದು ಹೇಳುತ್ತೆ ಹಾಗೆ ಹೇಳುವಾಗ ಅದು ಏನು ಮಾಡುತ್ತೆ ಅಂದರೆ ಅಯ್ಯೋ ಅದಕ್ಕೆ ಯಾಕಪ್ಪ ನೀವು ಸಾವಿರ ವರ್ಷ ಚರ್ಚೆ ಮಾಡ್ತೀರಾ ಅಂತ ನಿವಾಳಿಸಿ ಒದಲು ಬಿಡುತ್ತೆ ಅಷ್ಟೆಲ್ಲ ಏನು ನೀವು ಚರ್ಚೆ ಮಾಡೋದಲ್ಲ ನಾನು ಹೇಳ್ತೀವಿ ಕೇಳಿ ಅನ್ನಿಸ್ತದೆ ಈ ಭಾಷೆ ಮತ್ತದ ಅಭಿವ್ಯಕ್ತಿ ಅದರ ಚರ್ಚೆ ಇದೆಯಲ್ಲ ಅದೇನು ಏನಿದು ಕವಿತೆ ಏನಿದು ಕಾವ್ಯ ಏನಿದು ಸಾಹಿತ್ಯ ಅದು ಬದುಕೇ ಹಾಡಾಗುವಂಥದ್ದು ಲೋಕಸತ್ಯದ ತಿರುಳೆ ಎಚ್ಚರವಾಗಿ ತಿಳುವಳಿಕೆಯಾಗಿ ಒಡಲಿನ ಹೂವಾಗಿ ಅದು ಅರಳಲಿ ಎಲ್ಲ ಕುದಿಗಳು ಪಾಕವಾಗಿಯೇ ಕವಿತೆ ಆಗೋದು ಪಾಕ ಆಗಿಲ್ಲ ಅಂದರೆ ಅದು ಕವಿತೆ ಆಗಲ್ಲ ಕುದಿ ಇದೆ ಇನ್ನೊಬ್ಬರ ಕುದಿಗಳಿಗೆ ಇವರು ಪಾಕವಾಗಿ ಕೊಟ್ಟ ನುಡಿ ಇದೆಯಲ್ಲ ಆ ನುಡಿ ಏನು ಮಾಡುತ್ತೆ ಅಂದರೆ ಇದು ನನ್ನದು ಇದು ನನ್ನದು ನನ್ನ ಧ್ವನಿಯನ್ನು ಇವರು ಹೇಳ್ತಾ ಇದ್ದಾರೆ ಅಂತ ಅನ್ನಿಸುವ ಹಾಗೆ ಈ ಕುದಿಯು ಪಾಕ ಆಗಬೇಕಾಗುತ್ತೆ ಈ ಜನಸಾಹಿತ್ಯ ಇದೆಯಲ್ಲ ಅದು ಏನು ಮಾಡಿದೆ ಅಯ್ಯೋ ನೀವು ಅದೇನೋ ದೊಡ್ಡದು ಪುರಾಣ ಕತೆ ಬರ್ದಿದ್ದೀರಲ್ಲ ಏನು ಧರ್ಮರಾಯ ಪಗಡೆ ಆಡಿ ಸೋತ್ನಂತೆ ತಮ್ಮಂದ್ರನ್ನ ಹೆಂಡತಿನೆಲ್ಲ ಮಾರದ್ನಂತೆ ಅಂತ ಕಣ್ಣೀರ್ ಹಾಕುವವರಿಗೆ ಸವಾಲಾಗಿ ಜಾನಪದ ಭಾರತದಲ್ಲಿ ದ್ರೌಪದಿ ಹೇಳ್ತಾಳೆ ಏನ್ ಮಾಡ್ತಾಳವಳು ದ್ರೌಪದಿ ಬಾ ನನ್ನೊಟ್ಟಿಗೆ ಪಗಡೆ ಹೇಗೆಲ್ಲ ಮುರಿಯುತ್ತೆ ಅಂತ ಜನಸಾಹಿತ್ಯ ಮುರಿಯೋದು ಬಹಳ ಮುಖ್ಯ ಹೇಗೆ ಮುರಿಯುತ್ತೆ ಅಂತ ಒಂದು ಹೆಣ್ಮಕ್ಳಿಗೆ ಆಡಕ್ಕೆ ಕೊಡ್ಲಿಲ್ಲ ಇವರು ಅದಕ್ಕೆ ಸೋತ್ಕೊಂಡ್ರು ಗಂಡಸರು ಗಂಡಸರು ಆಡ್ಕೊಂಡು ಸೋತ್ಕೊಂಡು ಮಾರ್ಕೊಂಡು ಕಾಡ್ಪಾಲಂತೆ ಅದಂತೆ ಇದಂತೆ ದಬ್ಬಾಳಿಕೆ ಮಾಡಿದ್ರಂತೆ ಏ ಹೆಣ್ಮಕ್ಳಿಗೆ ಒಂಚೂರು ಆಡಕ್ಕೆ ಕೊಡಿ ನೋಡಿ ನಿಮ್ದು ಇತಿಹಾಸನೆ ಬದಲಾಯಿಸ್ಬಿಡ್ತೀವಿ ಬಾ ನನ್ನೊಟ್ಟಿಗೆ ಪಗಡೆ ಆಡಕ್ಕೆ ಏನದು ನೀನು ಪಗಡೆ ಆಡ್ತಿರೋದು ಏನು ರಾಜಕಾರಣದ ಪಟ್ಟಾಗಿ ದಾಳ ಉರುಳಿಸ್ತಾ ಇದೀಯಾ ಪಗಡೆಯಲ್ಲಿ ಅದರ ಹಿಂದೆ ನಿನ್ನ ರಾಜಕಾರಣದ ಪಟ್ಟಿದೆಯಾ ನನಗೂ ಗೊತ್ತಿದೆ ಪಟ್ಟು ನಿನ್ನ ದೌರ್ಬಲ್ಯ ಎಲ್ಲಿ ಅಂತ ಹುಡುಕಿ ಪೆಟ್ಟು ಕೊಡೋ ಪಟ್ಟು ನನಗೆ ಗೊತ್ತಿದೆ ಅಂತ ಜಾನಪದ ಮಹತ್ವದ ದ್ರೌಪದಿ ಏನು ನಿನ್ನ ಗಮನ ಸೆಳೆಯೋದು ಏನು ದೊಡ್ಡ ವಿಷಯ ಗಾಳಿ ಬೀಸಿದಾಗ ಒಂದು ಸ್ವಲ್ಪ ಹಂಗೆ ಸೀರೆ ಹಿಂಗೆ ಮಾಡಿ ಅವನ್ ಆ ಕಡೆ ನೋಡಂಗ್ ಮಾಡಿ ತೊಡೆ ನೋಡಂಗ್ ಮಾಡಿ ಈ ಕಡೆ ಪಗಡೆ ಬದಲಾಯಿಸಿ ಅವನ್ನ ಸೋಲ್ಸ್ಬಿಡ್ತಾರೆ ಈ ಜನಸಾಹಿತ್ಯದಲ್ಲಿ ಈ ಮುರಿಯುವಿಕೆ ಸಾಧ್ಯ ಇದೆ ಒಬ್ಬಳು ಹೆಣ್ಣು ಸೋಲಿಸಬಲ್ಲಳು ಯಾಕೆ ಈ ಕತೆ ಆಗೋದಿಲ್ವಾ ಇದು ಹೀಗೆ ಈಗಾಗಲೇ ನಿರೂಪಿಸಿಕೊಟ್ಟಿರುವಂತ ಒಪ್ಪಿಸಿರುವ ಕುತಂತ್ರದ ರಾಜಕಾರಣದ ಫಲಿತವಾದ ನಮ್ಮ ಬದುಕುಗಳೇನಿದ್ದಾವೆ ಈ ಬದುಕುಗಳನ್ನು ನಾವು ಇನ್ನೊಂದು ಮಕ್ಕಳಿಂದಲೂ ನೋಡುವುದಕ್ಕೆ ನೋಡುವುದನ್ನು ಲೋಕಾನುಭವವಾಗಿಸುವುದಕ್ಕೆ ಸಾಧ್ಯವಾಗುವಂತೆ ಮಾಡಬೇಕಾದ್ದು ಕವಿತೆಯ ಕೆಲಸ ಹಾಗೆ ಅವರೊಮ್ಮೆ ತಿರುಗಿ ನೋಡುವಂತೆ ಮಾಡಬೇಕಾದ್ರು ಆಗ ಓದಿದ ಕವಿತೆಗೆ ತುಕ್ಕಿರ್ತ ಅವರ ಕವಿತೆಗೆ ನೀವು ಚಪ್ಪಾಳೆ ತಟ್ಟಿದ್ರಿ ಮೊದಲೆಲ್ಲ ಇದ್ದಿದ್ದನ್ನೇ ಹೇಳಿದ್ರು ನಾನು ಅದು ಮಾಡಲ್ಲ ಇದು ಮಾಡಲ್ಲ ಇದು ಮಾಡಲ್ಲ ಕೊನೆಯಲ್ಲಿ ಒಂದು ಪೆಟ್ಟು ಕೊಟ್ಟರು ಒಂದು ಸುತ್ತಿಗೆಯಲ್ಲಿ ತಲೆ ಮೇಲೆ ಹೊಡೆದ್ರು ತಿರುಗಿ ನೋಡುವ ಹಾಗೆ ಮಾಡಬೇಕಾಗಿದೆ ನಾವು ನಾವ್ಯಾಕೆ ತಿರುಗಿ ನೋಡ್ತಿಲ್ಲ ನಾವ್ಯಾಕೆ ಒಂದು ಲಯಕ್ಕೆ ನಮ್ಮ ಕಿವಿ ಮನಸ್ಸು ಹೃದಯಗಳನ್ನು ಟ್ಯೂನ್ ಮಾಡ್ಕೊಂಡಿಟ್ಬಿಟ್ಟಿದ್ದೀವಿ ಯಾಕಂದರೆ ನಮ್ಮನ್ನು ನಿರಂತರವಾಗಿ ಪಳಗಿಸಲಾಗಿದೆ ನಾವೆಲ್ಲ ಪಳಗಿರುವ ಪ್ರಾಣಿಗಳು ಎಷ್ಟು ಪಳಗಿಸ್ತಾರೆ
ಎಷ್ಟು ಪಳಗುವಿಕೆಗೆ ಒಳಗಾಗ್ತೀವಿ. ನಿನ್ನೆ ಭೂದಾಳ್ ಅವರು ಹೇಳಿದ್ರಲ್ಲ ಆ ಕೊಟ್ಟ ಕೊನೆಯ ಹಳ್ಳಿಯಲ್ಲಿದ್ದ ಪೇಂಟಿಂಗ್ ಬಗ್ಗೆ ಎಷ್ಟು ನಾವು ಈ ಪಳಗುವಿಕೆಗೆ ಒಳಗಾಗಿದ್ದೀವಿ ಅಂತಂದ್ರೆ ಅವರು ತುಳಿದು 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 ಹದಗೊಂಡ ಹಿಟ್ಟು ಬ್ರೆಡ್ ಆಗಿ ತುಳಿದವರಿಗೆ ಆಹಾರ ಆಗುವ ರೀತಿಯಲ್ಲಿ ನಾವು ಪಳಗಿ ನಮ್ಮನ್ನು ಪಳಗಿಸಿದರೆ ನಾವು ಪಳಗಿದ್ವಿ ನಾವೇ ಅವರಿಗೆ ಆಹಾರ. ಇದನ್ನ ಮುರಿಯೋದಕ್ಕೆ ಕವಿತೆಗೆ ಆದಿತ ಆಗಬೇಕು. ನಾವು ಬರೀ ರೂಪಕಗಳನ್ನು ಹೊಸ ಹೊಸದಾಗಿ ಕಟ್ಟುವುದು ಮಾತ್ರ ಕವಿತೆ ಆಗೋದಿಲ್ಲ. ನಮ್ಮ ಒಡಲಿನ ಈ ನುಡಿಗಳನ್ನ ಅವುಗಳ ಫಲಿತವಾಗದೆ ಆ ಒಡಲಿಂದ ಬರದೆ ಗಂಟಲ ಮೇಲಿನ ಗಾಯನವಾದರೆ ಅದು ಸಾಧ್ಯ ಆಗೋದಿಲ್ಲ. ಈ ಮುರಿಯುವಿಕೆ ಸಾಧ್ಯ ಆಗೋದಿಲ್ಲ. ಈ ಪಳಗಿಸುವಿಕೆ ಎರಡು ರೀತಿಯಲ್ಲಿದೆ. ಒಂದು ಹೊರ ಜಗತ್ತನ್ನ ನೋಡುವುದನ್ನೇ ಪಳಗಿಸಿರು. ನಾವು ಹೊರ ಜಗತ್ತನ್ನ ಹೇಗೆ ನೋಡ್ತಾ ಇದ್ದೀವಿ? ಬಹುರೂಪಿ ಚೌಡ ಎಂದೊಂದು ವಚನ ಇದೆ, ಅವನು ಹೇಳ್ತಾನೆ, ಕಳ್ಳನ ಕೈಯಲ್ಲಿ ಒಂದು ಒಳ್ಳಿಯ ರತ್ನವ ಕಂಡಡೆ ಎಲ್ಲರೂ ಬಂದು ತಲೆಬಿಡಿವರಯ್ಯ ಕಳ್ಳ ಕಳ್ಳ ಅಂತ ಅವನ ಕೈಯಲ್ಲಿದೆ. ಆ ರತ್ನವ ರತ್ನ ವ್ಯವಹಾರಿ ಕೊಟ್ಟು ಕೊಂಡಡೆ ಆರೂ ಬಾಯಲೆತ್ತಲಮ್ಮರು. ಈಗ ನಡೀತಿರೋದಿದೆ. ಕಳ್ಳರು ಈ ಕಳ್ಳರಿಗೆ ಸಲಾಮ್ ಹೊಡಿತಾ ಇದ್ದೀವಿ. ಯಾಕೆ? ರತ್ನವನ್ನು ಬೆಲೆ ಕೊಟ್ಕೊಂಡ್ರು. ಪಾಪ ಅವನೇನೋ ಅವನಿಗೆ ಅವನ್ ತದ್ದಿದ್ದೋ ಬಿಟ್ಟಿದ್ದೋ ಅವನ ಕೈಯಲ್ಲಿ ಏನೋ ನೋಡ್ತಾ ಇದ್ದಿರ್ಬೋದಲ್ಲ. ಅವನು ನೋಡ್ತಾ ಇದ್ರು ಅವನ ಕಳ್ಳ. ಆದ್ರೆ ಇವನ್ ಕೈಗೆ ಅದು ಬಂದು ಕೊಡ್ಲೇ ಏನ್ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಮಾಡ್ತಾನೆ ನೋಡಿ ನೋಡಿ ಕಲೀರಿ ಸ್ವಲ್ಪ. ಇದು ನಾವು ಹೊರ ಜಗತ್ತನ್ನು ನೋಡಕ್ಕೆ ನಮಗೆ ಆಗಿರೋ ತರಬೇಕು. ಈ ನರೇಟಿವ್ಗಳನ್ನ ಒಡೆಯಬೇಕು. ನೋಡುವ ನೋಟದ ಪಕ್ವತೆ ಇದೆಯಲ್ಲ, ನೋಡುವ ನೋಟ ಪಕ್ವವಾದರೆ ಮಾತ್ರ ಹಾಡುವ ಹಾಡಿಗೂ ಪಕ್ವತೆ ಬರೋದಕ್ಕೆ ಆಗುತ್ತೆ. ಆದರೆ ಇದು ಬರೀ ಹೊರಗಿಂದನ್ನ ನೋಡೋದಕ್ಕೆ ಕಲಿತ್ರೆ ಸಾಕಾಗೋದಿಲ್ಲ. ನಮ್ಮೊಳಗನ್ನು ನಾವು ನೋಡ್ಕೋಬೇಕಲ್ಲ. ನಮ್ಮೊಳಗನ್ನು ನೋಡುವುದಕ್ಕೂ ಕೂಡ ಚೆನ್ನಾಗಿ ನಾವು ಪಳಗುವಿಕೆಗೆ ಒಳಗಾಗಿ ನಾವು ಮರೆತು ಬಿಡಿದೀವಿ. ನಾವು ಹೇಗೆಲ್ಲ ನೋಡಬಹುದು ಅನ್ನೋದನ್ನ ನಮಗೆ ಗೊತ್ತಿದ್ದು ನಮಗೆ ಅರಿವಿಲ್ಲದಂದಿದ್ದೀವಿ. ಅಕ್ಕಮ್ಮನದೊಂದು ವಚನ ಇದೆ, ಅವಳು ಅನೇಕ ವಿಷಯಗಳನ್ನು ಹೇಳಿ ಕೊನೆಗೆ ಬರ್ತಾಳೆ, ಚದುರಂಗ ನೆತ್ತ ಪಗಡಿ ಜೂಜು ಶಿವಭಕ್ತರಿಗೆ ಉಂಟೆ, ಆತ್ಮನಲ್ಲಿದ್ದಡೆ ಎನ್ನ ಬೇಗೆ ನುಡಿದಡೆ ಶರಣರ ಬೇಗೆ. ಈ ಒಡಲೇಕೆ ಅಡಗದು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವೇ ನಿನ್ನ ಕೊರಳೇಕೆ ಉಡುಗದು. ಹೇಳ್ತಾಳೆ ಈ ಶರಣರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿಯೂ ನಾನು ಸುಮ್ಮನಿರಲಾರೆ. ಸುಮ್ಮನಿದ್ರೆ ನನ್ನ ಒಡಲಿಗೆ ಬೇಗೆ ಆಗತ್ತೆ. ನಾನು ಹೇಳಬೇಕು, ನಾನು ಬಾಯಿ ಬಿಟ್ಟು ನೀವು ಹೀಗೆಲ್ಲ ಮಾಡ್ತಿದ್ದೀರಿ ಇದು ಸರಿಯಲ್ಲ. ನಮ್ಮೊಳಗೆ ನಮ್ಮ ಗುರಿ ಏನು? ನಾವು ಹೋಗ್ಬೇಕಾಗಿದ್ದು ಎಲ್ಲಿ? ನಾವು ಯಾವ ಕಾರಣದಿಂದ ಎಲ್ಲಾನು ಒಟ್ಟಾಗಿದ್ದೀವಿ? ಅನುಭವ ಮಂಟಪದವ್ರು ಸೇರಿದ್ದೀವಿ. ಇದನ್ನು ಮರೆತು ನಾವು ಮತ್ತೇನೋ ಮಾಡಕ್ಕೆ ಹೊರಟಿದ್ದೀವಿ ಅನ್ನೋದಾದರೆ ನಾನು ಹೇಳಲೇಬೇಕು. ಶರಣರಾದರೆ ಏನು? ನಮ್ಮವರಾದ್ರೇನು? ನಮ್ಮವರಾದರೆ ಏನು? ನಾನು ಹೇಳಲೇಬೇಕು. ಹೇಳಿದ್ರೆ ಪಾಪ ಶರಣರಿಗೆ ಬೇಜಾರಾಗುತ್ತೆ. ಹಾಗಾದ್ರೆ ನಾನು ಸುಮ್ಮನಿರಕ್ಕಾಗತ್ತಾ? ನಾನು ಒಡಲೆ ಹೊರಟೋಗ್ಲಿ ಅಥವಾ ಏ ಶಿವ ನೀನು ಆಚಾರವೇ ಪ್ರಾಣ ಅಂತ ನಾನು ಏನು ಇದನ್ನ ಇಟ್ಕೊಂಡಿದ್ದೀನಲ್ಲ ಹಾಗಿದ ಮೇಲೆ ನಾನು ಹೇಳದೇ ಇರೋಕ್ಕಾಗತ್ತಾ? ನನ್ನ ಕೊರಳನ್ನೇ ನಿನ್ನ ಕೊರಳನ್ನೇ ಉಡುದಿಲ್ಲ ಯಾಕೆ ಅಂದ್ರೆ ಶಿವನಿಗೆ ಹೇಳ್ತಾರೆ. ನಾವು ಈಗ ನಮ್ಮೊಳಗನ್ನ ನೋಡ್ಕೋಬೇಕಾಗಿದ್ದು ಹೀಗೆ. ನಮಗೆ ಬೇರೆಯವರ ಎಲ್ಲ ಕೊರತೆಗಳು ಹೇಗೆ ಕಾಣಿಸುತ್ತೋ ನಮ್ಮೊಳಗೆ ನಮ್ಮ ಮನೆಯೊಳಗೆ ನಮ್ಮ ಕುಟುಂಬದೊಳಗೆ ನಾವು ಹೇಗಿದ್ದೀವಿ, ನಮ್ಮ ಸಂಸ್ಥೆಯೊಳಗೆ ನಾವು ಹೇಗೆ ಮಾಡ್ತಾ ಇದ್ದೀವಿ, ನಮ್ಮ ಮಾತಿನಂತೆ ನುಡಿಯಂತೆ ನಡೀತಿದ್ವಾ, ನಮ್ಮ ಸಂಘಟನೆಗಳಲ್ಲಿ ನಾವು ನುಡಿಯಂತೆ ನಡೀತಿದ್ದೀವಾ? ನಮ್ಮೆಲ್ಲರ ಗುರಿ ಒಂದೇ ಇತ್ತು. ಹತ್ತು ಹಲವು ಚೂರುಗಳಾಗಿದ್ದು ಚೂರು ಚೂರಾಗೇ ಇರುವುದಕ್ಕೆ ಏನೆಲ್ಲ ಕಸರತ್ತು ಮಾಡ್ತಿರುವ ನಾವು ಒಮ್ಮೆ ಯೋಚನೆ ಮಾಡಬೇಕಾಗಿದೆಯಲ್ವಾ ಅನ್ನೋದನ್ನ ಇವಳ ಕವಿತೆ ಇನ್ನು ಎಷ್ಟು ಬೇಕಾದ್ರೂ ಹೇಳುತ್ತೆ. ಇದು ಕವಿತೆ, ಎಷ್ಟು ಬೇಕಾದ್ರೂ ಇದನ್ನ ನಾವು ವಿಸ್ತರಿಸಕ್ಕಾಗುತ್ತಲ್ಲ. ಹಾಗೆ ನಾವು ಮುರಿದು ಕಟ್ಟುವ ಭಾಷೆ ನಮಗೆ ಆ ಹುಟ್ಟು ಬೇಕಾಗಿದೆ.
ಸುಕೀರ್ತ ತನ್ನ ಕವಿತೆ ಒಂದರಲ್ಲಿ ಹೇಳ್ತಾರೆ, ತನಗೊಂದು ಹೊಸ ಭಾಷೆ ಬೇಕು. ತನಗೊಂದು ಹೊಸ ಭಾಷೆ ಹೇಗಿರಬೇಕು ಅಂತ ಹೇಳಿದ್ರೆ, ನನ್ನ ಮಾತುಗಳು ಅದು ಹರಿದ ಒಳ ಉಡುಪುಗಳ ನನ್ನ ಅಡಗಿಸಿಕೊಂಡ ಹಾಗೆ ಅಡಗಿಸಿಕೊಳ್ಳದ ಭಾಷೆ ನನಗೆ ಬೇಕು. ಆದ್ರಿಂದಲೇ ಅವರಿಗೆ ಹೇಳಕ್ಕಾಗೋದು ಕೇರಿ ಮೊದಲು ಊರು ಆಮೇಲೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಬೇಕಂದ್ರೆ ಆ ಮುರಿದು ಕಟ್ಟುವ ಭಾಷೆನೂ ಕವಿತೆಗೆ ಮುಖ್ಯ. ಕವಿತೆಗೆ ಬರೀ ಅನುಭವ ಅಲ್ಲ, ಅನುಭವದ ಜೊತೆಗೆ ಅಭಿವ್ಯಕ್ತಿನೂ ಮುಖ್ಯ. ಈ ನಗರ ನಗರೀಕರಣ ಅನ್ನೋದು ಮನುಷ್ಯನನ್ನ ಹೆಂಗೆಲ್ಲ ಪಳಗಿಸ್ತು ಅಂತಂದ್ರೆ, ಅದು ಎಲ್ಲ ಸೇವೆನ ಈ ಮನುಷ್ಯ ಹತ್ರ ಮಾಡಿಸ್ಕೊಳ್ಳುತ್ತೆ ನೋಡಿ. ನಾವು ಪ್ರಕೃತಿ ಜೊತೆಗೆ ಒಂದಂಗವಾಗಿ ಬದುಕುತ್ತಿದ್ದ ತನಕ ನಾವೇನಿವತ್ತು ಏನೋ ಆದಿಮಾನವರು ಅಂತ ಅಯ್ಯೋ ಅನಾಗರಿಕರು ಅಂತೀವಲ್ಲ, ನಮ್ಮಷ್ಟು ಅನಾಗರಿಕರಲ್ಲ ಅವರು. ಅವರು ಪ್ರಕೃತಿ ಜೊತೆಗೆ ಒಂದಂಗವಾಗಿ ಬದುಕುವ ತನಕ ಮನುಷ್ಯ ಯಾವತ್ತೂ ಕೂಡ ತನ್ನ ವಿಸರ್ಜನೆಯನ್ನು ಇನ್ನೊಬ್ಬ ಮನುಷ್ಯನನ್ನ ವಿಸರ್ಜನೆಯನ್ನು ಚೊಕ್ಕ ಮಾಡೋದಕ್ಕೆ ಇನ್ನೊಬ್ಬ ಮನುಷ್ಯನನ್ನು ಹಾಳಾಗಿಸಿಕೊಂಡಿರಲಿಲ್ಲ. ಆದರೆ ಸಂಪತ್ತಿನ ಮೇಲಿನ ಹಿಡಿತ ಸಾಧಿಸಿದಾಗ ಮನುಷ್ಯ ತನ್ನ ವಿಸರ್ಜನೆಯನ್ನು ಬಾಚೋದಕ್ಕೆ ಇನ್ನೊಬ್ಬಳನ್ನ ನೇಮಿಸ್ಕೊಂಡಿದ್ದು ಮಾತ್ರ ಅಲ್ಲ, ಹಾಗೆ ನೇಮಕ್ಕೆ ಒಳಗಾದವರು ಕೂಡ ಇದು ನಮ್ಮ ಸೇವೆ ನಾವು ಮಾಡಬೇಕಾದ್ದು ಅಂತ ಅವರೂ ಒಪ್ಪಿಕೊಳ್ಳುವಂತೆ ಮಾಡಲಾಯ್ತಲ್ವಾ? ಇದು ಹೇಗೆ ಮಾಡಲಾಯಿತು? ಇವತ್ತು ಮಾಧ್ಯಮಗಳ ಮೂಲಕ, ಸಂಘಟನೆಗಳ ಮೂಲಕ, ನವ ಪುರಾಣಗಳ ಮೂಲಕ ಆಳುವ ಸರ್ಕಾರಗಳು ಇದನ್ನೇ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇರ್ತವೆ. ಆದರೆ ನಮಗೆ ಅದು ಅದನ್ನು ಹೇಗೆ ನಾವು ಎದುರಿಸಬೇಕು, ಹೇಗೆ ನಾವು ಅಭಿವ್ಯಕ್ತಿಸಬೇಕು ಅನ್ನೋದನ್ನೇ ನಮಗೆ ಅರಿವಾಗದ ರೀತಿಯಲ್ಲಿ ಮಾಡ್ತಾ ಇದ್ದಾವಲ್ಲ. ವಿಲ್ಸನ್ ಕಟೀಲ್ ಅವರದೊಂದು ಕವಿತೆ ಸಾಧಿಸಿದೆ, ಅಲ್ಲಿ ಶತ್ರುಗಳು ಆಕಾಶಕ್ಕೆ ಹಾರಿಸಿದ ಕ್ಷಿಪಣಿಯನ್ನು ಸೈನಿಕರು ಭೂಮಿಗೆ ಹೊಡೆದುರುಳಿಸುತ್ತಿದ್ದರು. ಇಲ್ಲಿ ತಮ್ಮದೇ ಪ್ರಭುತ್ವ ರಸ್ತೆಯಲ್ಲಿ ನೆಟ್ಟ ಮೊಳೆಗಳನ್ನು ಪೊಲೀಸರು ಕಾವಲು ಕಾಯುತ್ತಿದ್ದರು. ಇಂಥ ಸ್ಥಿತಿಯಲ್ಲಿ ನಾವು ಪೊಲೀಸರು ಪ್ರತಿಭಟನೆ ಮಾಡ್ತಿರೋರನ್ನ ಕಾಯ್ತಾ ಇಲ್ಲ, ಅವರನ್ನ ಕೇಳ್ತಾ ಇಲ್ಲ, ಪ್ರಭುತ್ವ ಕೇಳ್ತಿಲ್ಲ. ಆ ಕಡೆ ಸೈನಿಕರು ಶತ್ರುಗಳನ್ನು ಹೊಡೆದುರುಳಿಸ್ತಾರಂತೆ, ಆದರೆ ನಮ್ಮ ಶತ್ರುಗಳು ಎಲ್ಲಿದ್ದಾರೆ? ನಮ್ಮೆದುರಿಗೆ ಇದ್ದಾರೆ. ನಾವು ಬಡತನದ ಬಗ್ಗೆ, ಬಡತನ ಕೊಡಬೇಡ, ಸುಡೋಕ್ಕೆ ಸೌದಿಲ್ಲ ಅಂತ ಹಾಡುವುದರ ಜೊತೆ ಜೊತೆಗೆ ಹಾಡುತ್ತಲೇ ವಸ್ತುಸ್ಥಿತಿಯನ್ನು ಹೇಳಿದ ನಮ್ಮ ಜನಪದರು. ಬರೀ ಕಷ್ಟದ್ದು ಮಾತ್ರ ಹಾಡು ಹೇಳಲಿಲ್ಲ ಅವರು. ಸುಖ ಅಂದ್ರೆ ಏನಂತ ನೀವು ವಿವರಿಸ್ಕೊಟ್ಟಿದ್ದೀರಲ್ಲ, ಅದೆಲ್ಲ ಸುಖ ಅಂತ ತಿಳುವಳಿಕೆಯನ್ನು ಹೇಳಿದ್ದಾರೆ. ನಾವು ಅದನ್ನ ಗಮನಿಸಬೇಕು ಅಂತ ನನಗೆ ಅನಿಸ್ತು. ಕಷ್ಟ ಏನು, ಸಮಸ್ಯೆ ಏನು, ಎಲ್ಲಿದೆ ಮೂಲ ಬೇರು ಅನ್ನುವುದನ್ನು ತಿಳಿದು ಹೇಳುವ ಹಾಗೇನೆ ನಾವು ಬರೀ ಕಷ್ಟ ಕಷ್ಟ ಅಲ್ಲ, ನಮಗೆ ಬದುಕಿನಲ್ಲಿ ಸುಖನೂ ಬೇಕು. ಅದು ನಿಮ್ಮ ಗುತ್ತಿಗೆಯಲ್ಲ, ಅದು ನಮ್ಮೆಲ್ಲರದ್ದು ಅಂತ ಹೇಳುವಾಗಲೂ ಜನಪದರು ಸುಖ ಅಂದರೆ ಏನು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿಲ್ಲ, ಆದ್ರಿಂದ ನೀವು ಸುಖ ಸುಖ ಅಂತ ಯಾವುದರ ಬೆನ್ನು ಬಿದ್ದಿದ್ದೀರೋ ಇವತ್ತು, ಅದು ಯಾವುದು ಸುಖ ಅಲ್ಲ. ಆಕೆ ಜಾನಪದ ಗಾಯಕಿ ಹೇಳ್ತಾಳೆ, ಅವಳು ಸಾರಾ ಸಗಟಾಗಿ ಅವರು ನಿರೂಪಿಸಿಕೊಟ್ಟಿರುವ ಸುಖವನ್ನು ನಿರಾಕರಿಸ್ತಾಳೆ. ಬದುಕನ್ನು ಹೇಗೆ ನಾವೆಲ್ಲರೂ ಕಟ್ಕೋಬೇಕು ಅನ್ನೋದನ್ನು ಹೇಳ್ತಾಳೆ. ಇದು ಬಹಳ ಮುಖ್ಯ ನಂತೆ. ನಾವಿವತ್ತು ಎಜುಕೇಷನ್ ಮೂಲಕ ಬಿಡುಗಡೆ, ಆರ್ಥಿಕವಾದ ಬಿಡುಗಡೆ, ಸವಲತ್ತುಗಳು ಇವುಗಳಿಗಾಗಿ ಹೋರಾಟ ಎಲ್ಲ ಮಾಡಿಕೊಂಡ ಮೇಲೆ ಕೊನೆಗೇನು ಸುಖವಾಗಿದ್ದೀವ ಅನ್ನೋ ಪ್ರಶ್ನೆ ಇದೆಯಲ್ಲ, ಇದು ನಾವು ಕೇಳಿಕೊಳ್ಳಲೇಬೇಕಾದ ಪ್ರಶ್ನೆ ಅಲ್ವಾ? ಅದನ್ನ ಆಕೆ ಹೇಳ್ತಾಳೆ. ಅವಳದ್ದು ಲೋಕದೃಷ್ಟಿ ಹೇಗಿದೆ ನೋಡಿ, ಇದು ಹಳೆಯದು, ಎಲ್ರಿಗೂ ಗೊತ್ತಿರದೆ. ಜನಕರಾಯನ ಮಗಳು ಒನಕೆ ತೊಟ್ಟಿಲು ಪಟ್ಟಿ ಲವಕುಶದ ತೂಗ್ಯಾಳು, ಲವಕುಶದ ತೂಗ್ಯಾಳು ಸುಖದಿ ವನವಾಸ ಕಳೆದಾಳು. ಏ ರಾಮ, ನೀನೆಲ್ಲ ಸುಖವಾಗಿದೀಯಾ, ಒದ್ದಾಡ್ತಿದ್ಯಲ್ಲ ಒಬ್ಬನೇ, ನೀನು ಮಕ್ಳ ಸುಖನೂ ನೋಡ್ಲಿಲ್ಲ. ನಾವು ಸುಖವನ್ನು ಕಟ್ಕೋಬೇಕಾದ್ರೆ ಮೊದಲು ಒನಕ್ಕೆ ತೊಟ್ಲು ಕಟ್ಟಬೇಕು. ಇಡೀ ಕಾಡಿಗೆ ತೊಟ್ಲು ಕಟ್ಟಿದ್ಲಂತವಳು ತೂಗಿದ್ಲಂತೆ. ಮೂರ್ಖ ಶಿಖಾಮಣಿಗಳೇ, ನೀವು ಕಟ್ಟುವ ನಾಡಿನಲ್ಲಿ ನಿಮ್ಮ ಯುದ್ಧ, ನಿಮ್ಮ ಅಪಹರಣ, ಅವಮಾನ, ಅನುಮಾನ, ಠೇಂಕಾರ,
ಕ್ರೌರ್ಯ ಲೋಕ ಬಿಟ್ಟು ಒನಕ್ಕೆ ತೊಟ್ಟಿಲು ಕಟ್ಟುವುದನ್ನು ಮೊದಲು ಕಲ್ತುಕೊಳ್ಳಿ. ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಸುಖ ಅಂದ್ರೆ ಏನು ಅಂತ. ಇದಕ್ಕೆ ಸಾವಿರಾರು ವರ್ಷ ಚರ್ಚೆ ಮಾಡಬೇಕಾಗಿಲ್ಲ. ಕಾವ್ಯ ಅಂದ್ರೆ ಏನು? ಕಾವ್ಯ ಅಂದ್ರೆ ಬಾಳು, ಕಾವ್ಯ ಅಂದ್ರೆ ಚೆಲುವು. ಬಾಳು ಆಗಬೇಕಾದೇನು? ಬಾಳು ಅಂದ್ರೆ ಚೆಲುವು, ಬಾಳು ಅಂದ್ರೆ ಹಾಡು. ಇದು ಕವಿತೆ, ಇದು ಕಾವ್ಯದ ದಾರಿ. ನಮ್ಮೆಲ್ಲ ಕವಿಗಳು ಈ ದಾರಿಯಲ್ಲಿ ಇದ್ದಾರೆ. ಪ್ರತಿಯೊಬ್ಬರದ್ದು ಕವಿತೆಗಳ ಬಗ್ಗೆನೂ ನಾನು ಇಲ್ಲಿ ಹೇಳೋದು ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಕವಿತೆ ಕವಿತೆನೇ ಮಾತಾಡುತ್ತೆ. ಅವರೆಲ್ಲರೂ ಚೆನ್ನಾಗಿ ಅವರ ಕವಿತೆಗಳನ್ನು ಇಲ್ಲಿ ನಿರೂಪಿಸಿದ್ದಾರೆ. ನೀವೆಲ್ಲರೂ ಅದನ್ನು ಕೇಳಿಸ್ಕೊಂಡಿದ್ದೀರಿ, ಸಂತೋಷಪಟ್ಟಿದ್ದೀರಿ. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ನನ್ನ ಕವಿತೆ ಓದಬೇಕಾ? ಈಗ ನನಗೆ ವಾಪಸ್ ಬರುತ್ತೆ ಬಾಣ, ನನ್ನ ಮಾತುಗಳು.